ಜೊಮ್ಯಾಟೋದಲ್ಲಿ ಆಹಾರವನ್ನು ಆರ್ಡರ್ ಮಾಡ್ತಾನೆ. ಅದು ಬಂದಂತಹ ಸಂದರ್ಭದಲ್ಲಿ ತಂದವನು ಡೆಲಿವರಿ ಬಾಯ್ ಒಬ್ಬ ಮುಸ್ಲಿಂ. ಅದಕ್ಕೆ ಅವನು ಅದನ್ನು ನಿರಾಕರಿಸ್ತಾನೆ, ನನಗೆ ಮುಸ್ಲಿಂ ತಂದು ಕೊಟ್ಟಂತಹ ಆಹಾರ ಬೇಡ ಅಂತೆ. ಈ ದೇಶದ ಒಂದಿಷ್ಟು ಜನರ ಮಾನಸಿಕ ಪರಿಸ್ಥಿತಿ, ಆ ಒಂದು ರೀತಿಯ ಅಸಹಿಷ್ಣುತೆ ಎಷ್ಟರ ತನಕ ಬೆಳೀತಾ ಇದೆ ಅಂತೇಳಿ ನಾವು ಈ ಅಸಹಿಷ್ಣುತೆಯನ್ನು ಕೇವಲ ರಾಜಕೀಯ ವಲಯಕ್ಕೆ ಸೀಮಿತಗೊಳಿಸ್ತಾ ಇದ್ದೇವೆ. ಅದು ರಾಜಕೀಯದವರು ಮಾಡುವಂತದ್ದು ಅಂತೇಳಿ ನಾವು ಅದನ್ನು ಸೀಮಿತಗೊಳಿಸ್ತಾ ಇದ್ದೇವೆ. ಆದ್ರೆ ಇವತ್ತು ಈ ಅಧಿಕೃತರಿಂದಲೇ ಈ ಅಸಹಿಷ್ಣುತೆ ಎಷ್ಟರ ತನಕ ಬೆಳೆದಿದೆ ಅಂತೇಳಿದ್ರೆ ಆಹಾರ ತಂದು ಕೊಟ್ಟವನ ಕೂಡ ಧರ್ಮವನ್ನು ನೋಡುವಂತಹ ಪರಿಸ್ಥಿತಿ. ಮೊನ್ನೆ ಅತಿವೃಷ್ಟಿ ಬಂದಂತಹ ಸಂದರ್ಭದಲ್ಲಿ ಮುಂಬೈಯ ಮಹಾನಗರದಲ್ಲಿ ಒಂದು ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು. ಅದೇ ಕಂಪನಿಗೆ ಸೇರಿದಂತಹ ಒಬ್ಬ ಡೆಲಿವರಿ ಬಾಯ್, ಅವನ ಸೊಂಟದ ತನಕ ನೀರಿದೆ, ಅವನು ಬೈಕ್ ನಲ್ಲಿ ಆಹಾರವನ್ನು ಹೇಗಾದರೂ ಮಾಡಿ ತನಗೆ ಆರ್ಡರ್ ಮಾಡಿದವನಿಗೆ ತಲುಪಿಸಬೇಕು ಅಂತ ಇಲ್ಲಿ ಕಷ್ಟಪಡ್ತಾ ಇದ್ದಾನೆ. ಅವಾಗ ಧರ್ಮದ ಹೆಸರು ಬರುವುದಿಲ್ಲ, ಅವಾಗ ಧರ್ಮದ ನೆನಪು ಅವರಿಗೆ ಬರುವುದಿಲ್ಲ. ಕೇವಲ ಸುಖ ಸೌಕರ್ಯ ಬಂದಂತಹ ಸಂದರ್ಭದಲ್ಲಿ ನಮಗೆ ಧರ್ಮದ ನೆನಪು, ನಮಗೆ ರಕ್ತ ಚೆಲ್ಲುವಂತಹ ನೆನಪು. ಈ ರೀತಿಯಲ್ಲಿ ಈ ದೇಶದ ಈ ಒಂದು ಪರಿಸ್ಥಿತಿ ಮುಂದುವರಿಯುತ್ತಿರುವಂತಹ ಸಂದರ್ಭ.